ಸ್ಪಂದನ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕವಿಸಮಯ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಇಂದು ನಮ್ಮೊಂದಿಗೆ ಕವಯಿತ್ರಿ ವಿದ್ಯಾಶ್ರೀ ಅಡೂರಿ ಇವರಿದ್ದಾರೆ ಇವರನ್ನು ಕಾರ್ಯಕ್ರಮಕ್ಕೆ ರತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ನಮಸ್ತೆ ಭಾವಗಳ ಪದಗಳಲ್ಲಿ ಕಟ್ಟಿ ಜಗದ ಡೊಂಕುಗಳನ್ನು ಹೆಣೆದು ಕುಟ್ಟಿ ಓದುಗರ ಎದೆಗಿಳಿಸುವ ಕವಿಗಳ ಆಂತರ್ಯ ತೆರೆದಿಡುವ ವಿಸ್ಮಯ ಈ ಕವಿ ಸಮಯ ನಾನು ಅನಿತಾ ಸಿಕ್ವೇರ ಕಾರ್ಯಕ್ರಮದ ಶುರುವಿನಲ್ಲಿ ಚಿಕ್ಕದೊಂದು ಪರಿಚಯ ಮಾಡಿಕೊಡಿ ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಯಾವ ನನ್ನ ಹೆಸರು ವಿದ್ಯಾಶ್ರೀ ಅಡೂರ ಅಂತ ಹೇಳಿ ನಾನು ಬೆಳ್ತಂಗಡಿ ತಾಲೂಕಿನ ಉಜಿರೆಯ ಹತ್ತಿರದ ಮುಂಡಾಜೆ ಅಂತ ಹೇಳುವಂತ ಊರ್ನೋಳು ನನ್ನ ತಾಯಿ ಮನೆ ಆಕ್ಚುಲಿ ಬಿ ಸಿ ರೋಡ್ ಹತ್ರ ಮೇಲ್ಕರ್ ಹತ್ರ ಪಣಲಿ ಬೈಲ್ ಅಂತ ಇದೆ ಅಲ್ಲೇ ಹತ್ರ ಅಲ್ಲಿಂದ ಮದುವೆಯಾಗಿ ನಾನು ಇಲ್ಲಿ ಬಂದಿದ್ದು ಶಾಲಾ ಕಾಲೇಜು ನಾನು ಅಲ್ಲಿ ನಗರಿ ಶಾಲೆ ಏಡೆಡ್ ಶಾಲೆ ಅಂತ ಒಂದಿತ್ತು ಪ್ರೈಮರಿ ಅಲ್ಲಿ ಓದಿದ್ದು ಹೈಸ್ಕೂಲು ಶಾರದಾ ಹೈಸ್ಕೂಲು ನಮ್ದು ಪಾಣೆಮಂಗ್ಳೂರ್ ಹತ್ರ ಅಲ್ಲೇ ಗವರ್ಮೆಂಟ್ ಕಾಲೇಜಲ್ಲಿ ನಾನು ಪಿ ಯು ಸಿ ಮಾಡ್ಕೊಂಡೆ ಆನಂತರ ಏನೋ ಒಂದು ಮಹೋನ್ನತ ಆಕಾಂಕ್ಷೆಯಿಂದ ಸಾಧಿಸಬೇಕು ಏನು ಅಂತ ಹೇಳಿ ಡಿಗ್ರಿ ಮಂಗಳೂರಿನಲ್ಲಿ ವಿಮೆನ್ಸ್ ನಲ್ಲಿ ಇಂಗ್ಲಿಷ್ ಬಿ ಎ ಮಾಡಿದೆ ಆದ್ರೆ ಆಮೇಲೆ ವಿದ್ಯಾಭ್ಯಾಸ ಅದು ಬೇರೆ ಮಾತು ಇದಿಷ್ಟು ನನ್ನ ಸಣ್ಣ ಪರಿಚಯ ಹಾಗೆ ಓದಿನಲ್ಲಿ ಆಸಕ್ತಿ ಓದಿನಲ್ಲಿ ತುಂಬಾ ತುಂಬಾ ಮಹತ್ವಾಕಾಂಕ್ಷೆ ಇತ್ತು ನನಗೆ ಇಂಗ್ಲಿಷ್ ಓದಿ ಎಮ್ ಎ ಮಾಡಿಕೊಂಡು ಲೆಕ್ಚರರ್ ಆಗಬೇಕು ಬೇರೆ ಬೇರೆ ವಿಷಯಗಳಲ್ಲಿ ಸಾಧನೆ ಮಾಡಬೇಕಂತ ಹೇಳಿ ಒಂದು ಆಸಕ್ತಿ ಇತ್ತು ಆದ್ರೆ ಅದು ಎರಡನೇ ವರ್ಷ ಡಿಗ್ರಿ ಇರಬೇಕಾದ್ರೆ ನನಗೆ ಮದುವೆ ಆಯ್ತು ಹಾಗಾಗಿ ಆಮೇಲೆ ಮೂರನೇ ವರ್ಷಕ್ಕಾಗುವಾಗ ನಾನು ಪ್ರೆಗ್ನೆಂಟ್ ಡಿಗ್ರಿ ಮುಗಿಯಿತು ಆಮೇಲೆ ಸಂಸಾರ ಜಂಜಾಟಗಳಲ್ಲಿ ಮುಳುಗಿ ಹೋದೆ ಹಾಗಾಗಿ ಓದು ಎಂಬುದು ಅರ್ಧಕ್ಕೆ ನಿಂತು ಹೋಯ್ತು ಮದುವೆ ಆಗಿ ನನ್ನ ಡಿಗ್ರಿ ಆದ ಹದಿನೆಂಟು ಹತ್ತೊಂಬತ್ತು ವರ್ಷಗಳ ಬಳಿಕ ನಾನು ಎಂ ಎ ಮಾಡ್ತಾ ಇದ್ದೇನೆ ಸೆಕೆಂಡ್ ಇಯರ್ ಎ ಎಕ್ಸಾಮ್ ಬರ್ದಿದ್ದೇನೆ ಕನ್ನಡದಲ್ಲಿ ಮಾಡ್ತಾ ಇದ್ದೇನೆ ಇಂಗ್ಲಿಷ್ ಅಲ್ಲಿ ಮಾಡಬೇಕು ಎಂಬುದು ನನ್ನ ಆಸೆ ಆಗಿತ್ತು ಆದ್ರೆ ಈ ಬರವಣಿಗೆಯ ಒಂದು ತಾಧಾನ್ಯತೆ ನನ್ನ ಗುಡಿರೋದ್ರಿಂದ ಒಂದು ಕನ್ನಡದಲ್ಲಿ ಮಾಡುವ ಹೆಚ್ಚು ಸ್ವಲ್ಪ ತಿಳ್ಕೊಳ್ಳುವ ಕನ್ನಡದ ಬಗ್ಗೆ ಅಂತ ಹೇಳಿ ಕನ್ನಡದಲ್ಲಿ ಎಂಎ ಮಾಡಿ ಎಕ್ಸಾಮ್ ಬರ್ದಿದ್ದೇನೆ ಇನ್ನು ಹದಿನೆಂಟು ವರ್ಷದ ಬಳಿಕ ಮಾಡುವಾಗ ಆ ಒಂದು ಓದುವಿಕೆ ಎಂಬ ನಿರಂತರತೆಯನ್ನು ನಾನು ಏಕಾಗ್ರತೆಯನ್ನು ಗುಡಿಸ್ಕೊಳ್ಳಲಿಕ್ಕೆ ತುಂಬಾ ಕಷ್ಟಪಡಬೇಕಾಯ್ತು ಆದ್ರೂ ಮಾಡಿದ್ದೇನೆ ನೋಡಬೇಕು ಇನ್ನು ಮುಂದೆ ಬೇರೆ ಬೇರೆ ಮಾಡುವ ಯೋಚನೆಗಳಿವೆ ಈಗ ಇದೊಂದು ನೀವು ಹೇಳಿದ ಪ್ರಕಾರ ಯಾಕಂದ್ರೆ ವಿದ್ಯಾಭ್ಯಾಸ ಅರ್ಧದಲ್ಲಿ ನಿಲ್ಸಿದಾಗ ಅಥವಾ ಸುಮಾರು ವರ್ಷದ ಗ್ಯಾಪ್ ಆದ್ಮೇಲೆ ಓದ್ಲಿಕ್ಕೆ ಕಷ್ಟ ಅಂತ ಹೇಳಿ ಹೇಳ್ತಾರೆ ನಿಮ್ಗೆ ಹಾಗೆ ಅನಿಸಿತಾ ಅಂದ್ರೆ ಹೇಳಿದ್ರಿ ನೀವು ಆದ್ರೆ ಮನಸ್ಸಿಗೆ ತಕೊಳ್ಳಿಕ್ಕೆಲ್ಲ ಕಷ್ಟ ಅಂತನ ಅಥವಾ ಬೇರೆ ಒತ್ತಡಗಳಂತನ ಹೇಗೆ ಯಾಕಂದ್ರೆ ಎಲ್ಲರೂ ತುಂಬಾ ಹೇಳೋದಿದೆ ಇಲ್ಲ ಈಗ ಇಲ್ಲಿ ತಲೆಗೆ ಹೋಗುತ್ತೆ ಅಂತ ಹೇಳಿ ಒಪ್ಕೊಳ್ಳಿಕ್ ಆಗುದಿಲ್ಲ ಅಂದ್ರೆ ಬೇರೆ ಒತ್ತಡಗಳು ಇರಬಹುದು ಪುಸ್ತಕ ಹಿಡಿದಾಗ ಆಸಕ್ತಿ ಬಂದೇ ಬರುತ್ತೆ ಅಂತ ಅನ್ಸುತ್ತೆ ಚಿಕ್ಕ ಆಸಕ್ತಿಯ ವಲಯ ನಮ್ಮದ ಯಾವುದು ಎಂಬುದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಫಸ್ಟ್ ಆಫ್ ಆಲ್ ಎಲ್ಲದಕ್ಕಿಂತ ಮೊದಲಾಗಿ ಓದುವಿಕೆಯ ಯಾಕಂದ್ರೆ ನೀವು ಓದುವಿಕೆಯ ನಿರಂತರತೆ ಒಂದು ಪೇಜ್ ಓದುವಂತಹ ತಾಳ್ಮೆ ಕೂಡ ಬಿಡ್ತೇವೆ ನಾವು ಹದಿನೈದು ಇಪ್ಪತ್ತು ವರ್ಷಗಳ ನಂತರಕ್ಕೆ ಅದು ನಾನು ಅನುಭವಿಸಿರುವಂತದ್ದೇ ನಾನು ತುಂಬಾ ಓದ್ತಿದ್ದೆ ನನ್ನ ಮದುವೆಯ ಸಮಯದಲ್ಲಿ ಮದುವೆ ಆಗುವ ಮೊದಲು ತುಂಬಾ ಓದ್ತಿದ್ದೆ ಬೇರೆ ಬೇರೆ ಪುಸ್ತಕಗಳನ್ನು ಓದ್ತಿದ್ದೆ ಈಗ ಒಂದು ಪೇಜ್ ಓದಲಿಕ್ಕೆ ಕೂಡ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ ನೋಡಿ ನಿಮ್ದು ಮಕ್ಕಳು ಮನೆದು ಕೆಲಸದವರದ್ದು ಅತ್ತೆ ಮಾವಂದ್ರು ಯಜಮಾನ್ರ ಸಮಯಗಳಿಗೆ ನಮ್ಮನ್ನು ಹೊಂದಿಸಿಕೊಳ್ಳುವಾಗ ಆ ಸ್ವಂತ ವಿಷಯಗಳು ಮರೆಯಾಗ್ತದೆ ಆಗ್ತದೆ ಅದರಿಂದಾಗಿ ನಮಗೆ ಇಲ್ಲಿ ಕೂತ್ಲು ಅಲ್ಲಿ ಆಗ್ತಾ ಇದೆ ಯೋಚನೆಗಳು ಫೋನ್ ಬರ್ತದೆ ಅಮ್ಮ ಹೀಗಾಯ್ತು ಅಥವಾ ಹೆಂಡತಿ ಹತ್ರ ಗಂಡಂದು ಫೋನ್ ಬರ್ತದೆ ಹೀಗೆ ಮನೆಯಲ್ಲಿ ನೋಡ್ಕೊಂಡ್ಯಾ ಅಥವಾ ಕೆಲಸದವ್ರು ಕರೀತಾರೆ ಆಗುದಿಲ್ಲ ಆತರ ಆದರೆ ಆಸಕ್ತಿ ಎಂಬುದು ನಾನು ಮಾಡಲೇಬೇಕು ಎಂಬ ಒಂದು ಹಠ ಅಂದ್ರೆ ನನ್ನ ಕನಸಾಗಿತ್ತು ಅದು ಹೆಮ್ಮೆ ಎಂಬುದು ಅದು ಯಾವ ತರದಲ್ಲಿ ನನ್ನನ್ನು ಒಂದು ಮೋಡಿ ಮಾಡಿತ್ತು ಒಂದು ಕಾಲಕ್ಕೆ ಅಂತ ಹೇಳಿದ್ರೆ ಮಾಡುವಂತಹ ಕಾಲ ಬಂದಾಗ ಜಾರಿಕೊಳ್ಬಾರದು ನಾನು ಎಂಬಂತ ಒಂದು ಹಠಕ್ಕೆ ಬಿದ್ದು ನಾನು ಯೋಗ ಅಂತ ಹೇಳಬಹುದು ಯೋಗ ಖಂಡಿತವಾಗಿ ಅದು ನನಗೆ ದೇವರು ಕೊಟ್ಟಂತ ಯೋಗ ಮತ್ತೆ ನಮ್ಮ ಮನೆಯವರ ಯಜಮಾನರ ಸಹಕಾರ ತುಂಬಾ ವಿಷಯಗಳಲ್ಲಿ ಹಾಗಾಗಿ ಇನ್ನು ಬೇರೆ ಬೇರೆ ಮಾಡ್ಬೇಕಂತ ಇದೆ ಮತ್ತೆ ನನ್ನ ಮಕ್ಕಳೆಲ್ಲ ಈಗ ಒಂದು ನಾನು ಓದಿಸಿಯೇ ಆಗ್ಬೇಕು ಎಂಬಂತ ಹಂತವನ್ನ ಮೀರಿದ್ದಾರೆ ಹಾಗಾಗಿ ಈ ಒಂದು ಸಾಹಸಕ್ಕೆ ಸಾಹಸ ಅಂತಲೇ ಹೇಳ್ತೇನೆ ಕೈ ಹಾಕುವಂತ ಒಂದು ಧೈರ್ಯ ಮಾಡಿದೆ ಹಾಗಾಗಿ ಎಲ್ಲವೂ ಕೂಡಿ ಬಂದ ಕಾರಣ ಮಕ್ಕಳ ಸಹಕಾರ ಇದ್ದ ಕಾರಣ ಒಂದು ಆಯು ತುಂಬಾ ಖುಷಿ ಆಯ್ತು ಯಾಕಂದ್ರೆ ತುಂಬಾ ಜನ ಹೇಳುದು ಇನ್ನೆಲ್ಲಿ ಮಾಡ್ಲಿಕ್ಕೆ ಆಗ್ತದೆ ಅಯ್ಯೋ ತಲೆಗೆ ಹೋಗುದಿಲ್ಲ ತಲೆಗೆ ಹೋಗುದಿಲ್ಲ ಅಂದ್ರೆ ಎರಡು ಅರ್ಥ ಇದೆ ಒಂದು ಒತ್ತಡಗಳಿಂದ ಇನ್ನೊಂದು ಏಜ್ ಆಗಿದೆ ನಮ್ಮ ಮನಸ್ಸಿಗೆ ಇನ್ನೊಂದು ವಿಷಯ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ಹೆಣ್ಣು ತನ್ನನ್ನು ಸೀಮಿತಕ್ಕೆ ಸೀಮಿತಗೊಳಿಸಿ ಬಿಟ್ಟಿದ್ದಾಳೆ ಆಕೆಯ ಶಕ್ತಿ ಏನಂತ ಆಕೆ ಆಕೆಯ ಅರಿವಿನಿಂದ ಮರೆಮಾಚಿ ಹೋಗಿದೆ ಆ ಅವಳು ಏಕಕಾಲಕ್ಕೆ ದೋಸೆಯಲ್ಲಿ ಒಲೆ ಒಲೆಯಲ್ಲಿ ದೋಸೆ ಮಾಡ್ಕೊಳ್ತಾಳೆ ಕೆಲ್ಸದವರನ್ನು ಸಂಬಳಿಸ್ತಾಳೆ ಮನೆಯವರನ್ನು ಸಂಬಳಿಸ್ತಾಳೆ ಮನೆ ಕ್ಲೀನ್ ಮಾಡ್ತಾಳೆ ಎಲ್ಲವನ್ನೂ ಮಾಡ್ತಾಳೆ ಆ ಮಲ್ಟಿ ಟಾಸ್ಕಿಂಗ್ ಅವಳಿಗೆ ಬೈ ಬರ್ತ್ ಬಂದಿದೆ ಅದನ್ನು ಆಕೆಗೆ ನಿನಗೆ ಏನ್ ಗೊತ್ತಿಲ್ಲ ಎಂಬುದನ್ನು ಪಾಲಿಶ್ ಮಾಡಿಬಿಟ್ಟು ಬಿಟ್ಬಿಟ್ಟಿದ್ದಾರೆ ಹಾಗಾಗಿ ಆಕೆ ತಿಳ್ಕೊಂಡಿದ್ದಾಳೆ ಏನಂತ ಹೇಳಿದ್ರೆ ತನ್ನಿಂದ ಏನಾಗುದಿಲ್ಲ ಅಂತ ಅದನ್ನ ನಾವು ಅರ್ಥ ಮಾಡ ಅದನ್ನ ನಾವು ಯಾರು ಯಾರಿಗೂ ಅರ್ಥ ಮಾಡಿಸ್ಬೇಕಾಗಿಲ್ಲ ಅದನ್ನ ನಾವು ಅರ್ಥ ಮಾಡ್ಕೊಳ್ಳಿ ಒಪ್ತೇನೆ ಹಾಗಾಗಿ ಅದನ್ನೇ ಪ್ರತಿಪಾದಿಸ್ತೇನೆ ಕೂಡ ಈ ಶೈಕ್ಷಣಿಕ ಹಿನ್ನೆಲೆ ಕೇಳ್ಕೊಂಡು ಧನ್ಯವಾದಗಳು ಮತ್ತೆ ಬರವಣಿಗೆಯಲ್ಲಿ ಆಸಕ್ತಿ ಹೇಗೆ ಬಂತು ಬರವಣಿಗೆಯಲ್ಲಿ ಆಸಕ್ತಿ ಅಂತ ಹೇಳಿದ್ರೆ ಮೊದಲನೇದಾಗಿ ನನಗೆ ಇತ್ತೀಚೆಗೆ ಗೊತ್ತಾದಂತಹ ಒಂದು ಸತ್ಯ ಇದು ಅಂದ್ರೆ ಗೊತ್ತಿತ್ತು ಅದನ್ನ ನಾನು ನನ್ನ ಒಳಗೆ ಅಳವಡಿಸ್ ಅಳವಡಿಸ್ಕೊಡದಂದ್ರೆ ಓ ಹೀಗೊಂದಿದೆ ಅಂತ ಅನ್ಕೊಂಡಿರ್ಲಿಲ್ಲ ಏನಂತ ಹೇಳಿದ್ರೆ ಬಿವಿ ವಿ ಕಾರಂತ್ರ ಹೆಸರು ನೀವು ಕೇಳಿರ್ಬೋದು ಇವರು ನನ್ನ ಅಪ್ಪನಿಗೆ ಚಿಕ್ಕಪ್ಪ ಆ ನಮ್ಮ ಈಗ ಅಪ್ಪನಿಗೆ ಚಿಕ್ಕಪ್ಪ ಅಂದ್ರೆ ಅಪ್ಪನ ಕಸಿನ್ಗಳು ಅವ್ರ ಇವರೆಲ್ಲ ಒಂದಲ್ಲ ಒಂದು ವಿಷಯದಲ್ಲಿ ಹುಷಾರು ಒಬ್ರು ಇಸ್ರೋದಲ್ಲಿ ಸೈಂಟಿಸ್ಟು ಒಬ್ರು ನೀವು ಸಂಗೀತಗಾರರು ಒಬ್ರು ಹಾಡುಗಾರರು ಹೀಗೆಲ್ಲ ಈಗ ನನಗೆ ಅನಿಸ್ತಾ ಉಂಟು ಇದು ಒಂದು ಕಲೆ ಏನೋ ಒಂದು ಜೆನೆಟಿಕಲಿ ನನಗೆ ಬಂದಿ ಬಂದಿದ್ದಿರ್ಬಹುದು ಅಂತ ಹೇಳಿ ಆದ್ರೆ ಬಂದಿದೆ ಅಂತ ಹೇಳಿ ಸುಮ್ಮನೆ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ನಾವು ಬಿ ವಿ ಕಾರಂತರ ವಂಶದವ್ರು ಅಂತ ಹೇಳ್ಕೊಂಡು ಕುತ್ಕೊಳ್ಬೇಕಷ್ಟೇ ಇದಕ್ಕೆ ನನಗೆ ನನ್ನ ಬುದ್ಧಿ ಎಂಬುದು ಬರುವ ಮೊದಲೇ ನನ್ನ ಒಂದು ಪ್ರೇರಿತವಾದಂತಹ ವಿಷಯ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ನಮ್ಮ ಅಮ್ಮ ಎಲ್ರಿಗೂ ಆಬ್ವಿಯಸ್ಲಿ ಮನೆಯೇ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಆ ಇದು ನನ್ನ ವಿಷಯದಲ್ಲಿ ಸಹ ಹೌದು ತುಂಬಾ ಕಷ್ಟಗಳ ನಡುವೆ ಕೂಡ ನಾವು ಎಷ್ಟೇ ಮನೆಯಲ್ಲಿ ಬೈದಾಡ್ಕೊಂಡು ಅಮ್ಮ ಮಕ್ಕಳು ಜಗಳ ಮಾಡ್ಕೊಂಡಿದ್ರೂ ಕೂಡ ಒಂದು ಒಗ್ಗಟ್ಟಾಗಿ ಕೂತ್ಕೊಂಡಿರುವಂತ ಸಮಯದಲ್ಲಿ ಸಂತೋಷದ ಸಮಯದಲ್ಲಿ ನನ್ನಮ್ಮ ಪ್ರಾಸಗಳಲ್ಲಿ ಮಾತನಾಡುವರು ನಮ್ಮ ಹತ್ರ ಆವಾಗಿನ ಕಾಲಕ್ಕೆ ನಾನು ಎಷ್ಟು ಎರಡನೇ ಮೂರನೇ ಕ್ಲಾಸ್ ನೀವು ಅಂದ್ಕೊಳ್ಳಿ ಒಂದು ಎಂಬತ್ತು ಎಂಬತ್ತೊಂಬತ್ತು ತೊಂಬತ್ತು ಎಂಬತ್ತೈದು ಆತನ ನನಗೆ ಬುದ್ಧಿ ಬರುವಂತ ಪ್ರಾಸಗಳಲ್ಲಿ ಮಾತನಾಡೋರು ಅದಕ್ಕೆ ನಾವು ಉತ್ತರಗಳನ್ನು ಪ್ರಾಸಗಳಲ್ಲಿ ಕೊಡುವ ಕವಿ ಕವಿತೆ ತಮಾಷೆಗೆ ಮಾತಾಡ್ಕೊಳ್ತಾ ಇದ್ವಿ ಇದು ತುಂಬಾ ವರ್ಷದವರೆಗೆ ಮುಂದುವರಿತಾ ಇತ್ತು ನನಗೆ ನಾನು ಈಗಲೂ ಕೆಲವೊಮ್ಮೆ ಮಾತಾಡ್ಕೊಳ್ಳೋದುಂಟು ಮನೆಯಲ್ಲಿ ಉದಾಹರಣೆ ಕೊಡ್ತೇನೆ ಏನಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಆಗ ತುಂಬಾ ಕಷ್ಟದ ಜೀವನ ನಮ್ಮ ಮನೆಯ ತೋಟಗಳೆಲ್ಲ ಚಲ್ಲಾಪಿಲ್ಲಿ ಎಲ್ಲೆಲ್ಲೋ ಒಂದೊಂದು ಒಂದೊಂದು ಕಡೆ ಗದ್ದೆಗಳು ಅದು ಇದೆಲ್ಲ ಆ ಮಾಡಿದ್ರು ನೇಜಿ ಮಾಡುದೇನಂತ ಹೇಳಿದ್ರೆ ಅದನ್ನು ದಿವಸದಲ್ಲಿ ನಾಲ್ಕು ಸಲ ನೋಡ್ಕೊಂಡ್ರು ಸಾಕಾಗುದಿಲ್ಲ ಆ ಟೈಮಲ್ಲಿ ನೇಜಿ ಸಮಯದಲ್ಲಿ ಅಥವಾ ನೇಜಿಯನ್ನು ಸಮಯದಲ್ಲಿ ಹಾಗೆ ನನ್ನಮ್ಮ ಎಲ್ಲಾ ಮನೆಯಲ್ಲಿ ಮುಗಿಸಿ ಕೆಲಸ ಮುಗಿಸಿ ನೇಜಿ ನೋಡ್ಲಿಕ್ಕೆ ಅಂತ ಹೊರಟವಳು ಹೊರಟವ್ರು ಅವ ಇನ್ನೊಂದು ಏನಂತ ಹೇಳಿದ್ರೆ ಅವರಿಗೆ ಮನೆಯಲ್ಲಿ ಯಾವ್ದಾದ್ರು ಒಂದು ತರದ ಮಲ್ಲಿಗೆ ಗಿಡಗಳು ಆಗ್ತಾನೇ ಇರ್ಬೇಕು ಮಲ್ಲಿಗೆ ಹೂ ಅದನ್ನು ಕೊಯ್ಯುದು ಹೆಣಿಯೋದು ಮುಡಿಯೋದು ನಮ್ಗೆ ಮುಡಿಸೋದು ಇಂಥದೆಲ್ಲ ಒಂದು ಕಾರ್ಯಕ್ರಮ ಇದೊಂದು ಒಂದು ಚಂದದ ಒಂದು ತುಂಬಾ ಯಾಂತ್ರಿಕ ಹೀಗೆ ಅವಳು ಖುಷಿಯಿಂದ ಬಲವಂತ ಮಾಡುವ ಜಾಜಿ ಹೂವನ್ನ ಮುಡ್ಕೊಂಡು ಆಕೆ ಆ ನೇಜಿ ನೋಡ್ಲಿಕ್ಕೆ ಹೋಗಿದ್ದು ಎರಡ್ ನಿಮಿಷಕ್ಕೆ ವಾಪಸ್ ಬಂದ್ಬಿಟ್ರು ಅವರು ಅವ್ರು ಹೋದ್ರೆ ಎರಡು ಗಂಟೆ ಮೂರು ಗಂಟೆ ಇಲ್ಲದ್ರೆ ಬರೋದಂತೆ ಇಲ್ಲ ಹಾಗೆ ನಾವು ಕೇಳಿದ್ರು ಏನಮ್ಮ ಎಷ್ಟು ಬೇಗ ಬಂದ್ಬಿಟ್ರಿ ಅಂತ ಆಗ ಅವ್ರೊಂದು ಹೇಳಿದ್ದು ಜಾಜಿ ಹೂವ ಮುಡಿದುಕೊಂಡು ನೇಜಿ ನೋಡಲು ನಾನು ಹೋದೆ ಕಾಜಿ ಕೈಯಲ್ಲಿ ಇಲ್ಲದಿರಲು ನಾಚಿ ಮನೆಗೆ ಓಡಿ ಬಂದೆ ಪ್ರಥಮ ಪ್ರಾಸ ದ್ವಿತೀಯ ಪ್ರಾಸ ಇದೇನು ಕಲ್ತು ಹೇಳುವಂತದ ಇದನ್ನು ಅಂದ್ರೆ ಈಗ ನನಗೆ ಒಂದ್ ಆಶ್ಚರ್ಯ ಆಗ್ತದೆ ಅಯ್ಯೋ ಅಮ್ಮ ಆತರ ಮಾತಾಡ್ತಿದ್ರಲ್ಲ ಇದೊಂದು ಉದಾಹರಣೆ ನೆನಪಿರೋದು ನನಗೆ ನೆನಪಿಲ್ದಿರೋದು ಎಷ್ಟೋ ಇದೆ ಇಲ್ಲಿ ನೀವು ಗಮನಿಸಬೇಕು ಆಕೆ ಬಳೆ ತೊಟ್ಕೊಂಡಿಲ್ಲ ಅಂತ ಯಾರು ನೋಡುವವರಿಲ್ಲ ವಾಪಸ್ ಬಂದಿದ್ದು ಮನೆಗೆ ಇದು ಸಂಸ್ಕೃತಿ ನಮ್ಗೆ ನಮ್ಮ ಅಮ್ಮ ಒಂದು ಕವಿತೆ ಒಂದು ಸಂಸ್ಕೃತಿ ಹೀಗಾಗಿ ನಮ್ಗೆ ಈ ನಮ್ಮ ಅಮ್ಮ ಇವತ್ತಿಗೂ ಕೂಡ ನಾನು ಯಾವುದೇ ಒಂದು ವಿಷಯಕ್ಕೆ ಅಮ್ಮನನ್ನ ಫಾಲೋ ಮಾಡುವಂಥದ್ದು ಅದು ಎಲ್ಲರೂ ಮಾಡ್ತಾರೆ ಹೇಳ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ ಎಷ್ಟು ಖುಷಿ ಆಯ್ತು ನೋಡ್ಕೊಂಡು ಮತ್ತೆ ಅಂದ್ರೆ ಹೇಳ್ಲಿಕ್ಕೆ ಹೋದ್ರೆ ರಕ್ತದಲ್ಲಿ ಇತ್ತು ಇತ್ತು ಅಂತ ಹಾಗೆ ಸಾಹಿತ್ಯ ಅನ್ನುವಂಥದ್ದು ಅದು ಗಮನಕ್ಕೆ ಬಂದಿದ್ದು ನಿಮ್ಮ ನಿಮ್ಮ ಮೂಲಕ ಬರವಣಿಗೆ ಶುರುವಾಗಿದ್ದು ಯಾವಾಗ ಪ್ರಥಮ ಶುರುಥಮ ಕವಿತೆ ನಾನು ಒಂದು ಸಾಧಾರಣ ಪ್ರೈಮರಿವರೆಗೆ ನಮ್ಗೆ ಓದುದು ಬರೆಯುವುದು ಅಥವಾ ಡ್ಯಾನ್ಸ್ ಶಾಲೆಗಳಲ್ಲಿ ಅದು ಇದು ಕಳೆದು ಹೋಗಿಬಿಟ್ಟು ಸ್ಪರ್ಧೆಗಳಲ್ಲೆಲ್ಲ ಭಾಗವಹಿಸಿದ್ವಿ ಹೈಸ್ಕೂಲ್ ನಲ್ಲಿ ಅದೇ ನಿಮ್ದು ನೋಟಿಸ್ ಬೋರ್ಡ್ ಅಂತ ಹೇಳಿ ಒಂದಿರ್ತದೆ ಎರಡು ಹಾಕುವಾಗ ನಾವೇನಾಗೋ ನಮ್ಗೆ ಡ್ರಾಯಿಂಗ್ ಮಾಡ್ಲಿಕ್ಕೆ ಬರುವುದಿಲ್ಲ ಅಥವಾ ಬೇರೆ ಮಿಮಿಕ್ರಿ ಎಲ್ಲ ಮಾಡ್ಲಿಕ್ಕೆ ಬರುವುದಿಲ್ಲ ಜೋಕ್ಸ್ ಬರೆಯುವಾಗ ಬರುವುದಿಲ್ಲ ನಮ್ಮಿಂದ ಆಗುದೇನು ಈಗ ಏನೇ ನಾವೀಗ ಅಂಗಡಿಗೆ ಹೋದಾಗೋ ನಮ್ಗೆ ಉಂಟು ಅಂತ ನೋಡ್ತೇವೆ ಸಂತೆಗೆ ಹೋದ್ರು ನಮ್ಗೆ ನಮ್ಗೆ ಹಾಗೆ ಇಲ್ಲಿ ನನ್ನಿಂದ ಏನಾಗುದೇನುಂಟು ಸಣ್ಣ ಸಣ್ಣ ಎರಡು ಸಾಲುಗಳು ನಾಲ್ಕು ಸಾಲ್ಗಳು ಬರ್ದ ಹಾಕುತ್ತಿದ್ದೆ ಆಗ ಒಂದು ಕವಿತೆಗಳನ್ನು ಕೆಲವು ಬರ್ದಿದ್ದೇನೆ ಇಲ್ಲ ಅಂತ ಇಲ್ಲ ಆದ್ರೆ ಹೈಸ್ಕೂಲ್ ನಲ್ಲಿ ನಾನು ಒಂಬತ್ತನೇ ಕ್ಲಾಸ್ ನಲ್ಲಿ ಇರ್ಬೇಕಾದ್ರೆ ಒಂದು ಒಂದು ಉತ್ತಮವಾದಂತಹ ಸಾಮಾಜಿಕ ನಾಟಕವನ್ನ ನಾನೇ ಸ್ವಯಂ ಪಾತ್ರಗಳನ್ನ ರಚಿಸಿ ಅದಕ್ಕೆ ಡೈಲಾಗ್ ಗಳನ್ನ ಬರೆದು ಡೈರೆಕ್ಷನ್ ಮಾಡಿ ಮಾಡಿಸಿದ್ದೆ ತುಂಬಾ ಅಪ್ರಿಸಿಯೇಷನ್ ಸಿಕ್ಕಿತ್ತು ಅದಕ್ಕೆ ಅದು ಈ ಪಕ್ಕದ ಅಕ್ಕಪಕ್ಕದ ಮನೆಗಳಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಮದುವೆ ಆಗುವ ಬಗ್ಗೆ ಆಗಿನ ಕಾಲವಾನ ಆಗಿತ್ತು ನೋಡಿ ನನಗೆ ನನ್ನ ನಾನು ಅದನ್ ಗ್ರಹಿಸಿದ್ದೇನಾರ ಅಂತ ನನಗೆ ಯಾಕಂದ್ರೆ ಒಂದೇ ವಯಸ್ಸಿನ ಮಕ್ಕಳು ಅಕ್ಕಪಕ್ಕದ ಮನೇಲಿ ಇದ್ದಾರೆ ಅಂತ ಹೇಳಿದ್ರೆ ಹುಡುಗ ನೋಡ್ಲಿಕ್ಕೆ ಬಂದಾಗ ಈ ಮನೆಗೆ ಬಂದ್ರೆ ಆ ಮನೆಗೂ ಬರ್ಬೇಕು ಆ ಮನೆಗೆ ಬಂದ್ರೆ ಈ ಮನೆಗೆ ಬರ್ಬೇಕು ಅಂದ್ರೆ ಅವರಿಗೆ ಕಾಂಪಿಟೇಷನ್ಸ್ ಇರ್ತದೆ ಪೇ ಎಂತದು ಸ್ಟೇಟಸ್ನ ತಾರತಮ್ಯಗಳು ಅಹ್ ಹುಡುಗಿಯರ ಬೆಳ್ ಕಪ್ಪಿನ ತಾರತಮ್ಯಗಳು ಆ ವಿದ್ಯೆ ಹಾಗೆ ಆ ಸೌಂದರ್ಯದ ತಾರತಮ್ಯಗಳು ಇಂಥದನ್ನೆಲ್ಲ ಒಂದು ವಿಷಯಗಳನ್ನ ಇಟ್ಟುಕೊಂಡು ಒಂದು ನಾಟಕ ಬರೆದಿದ್ದೆ ಅದನ್ನು ತುಂಬಾ ಅಂದ್ರೆ ತುಂಬಾ ಎಲ್ಲಾ ಟೀಚರ್ಸ್ ಇಷ್ಟಪಟ್ಟಿದ್ರು ಮಕ್ಕಳಿಗಸು ನಮ್ಮ ಹಿರಿಯ ಸೀನಿಯರ್ ಸ್ಟೂಡೆಂಟ್ಸ್ ಇರ್ಬೋದು ಜೂನಿಯರ್ ಸ್ಟೂಡೆಂಟ್ಸ್ ತುಂಬಾ ಇಷ್ಟ ಆಗಿ ವಿದ್ಯಾಶ್ರೀ ಅಂದ್ರೆ ನಾಟಕಗಳನ್ನು ಬರೀತಾರೆ ಚೆನ್ನಾಗಿ ಬರೀತಾರೆ ಡೈರೆಕ್ಟ್ ಮಾಡ್ತಾರೆ ಅಂತ ಒಂದು ಕಾನ್ಸೆಪ್ಟ್ ಬಂದಿದ್ದು ಇದು ನನಗೆ ತುಂಬಾ ಖುಷಿ ಕೊಟ್ಟಂತ ವಿಷಯ ಇವತ್ತಿಗೆ ನಾನು ಆ ಆನಂತರ ಪಿ ಯು ಸಿಗ್ ಬಂದೆ ಪಿ ಯು ಸಿ ಅಲ್ಲಿನೂ ಕೆಲವು ನಾನು ಈ ಹೈಸ್ಕೂಲ್ ನಲ್ಲಿ ಬರದ ಕವನಗಳನ್ನ ನನಗೆ ಪಿ ಯು ಸಿ ಅಲ್ಲಿ ಒಬ್ರು ಲೆಕ್ಚರರ್ ಇದ್ರು ಹರೀಶ್ ಹೇಳಿ ಅವ್ರ ಇವಾಗ ಈ ಜಗತ್ನಲ್ಲಿ ಇಲ್ಲ ಬಿಟ್ಟು ಹೋಗ್ಬಿಟ್ರು ನಮ್ಮನ್ನ ಸಣ್ಣ ವಯಸ್ಸಿನಿಗೆ ಏನೋ ದುರಂತ ಆದ್ರೆ ನಾನು ಒಂದು ಕನ್ನಡಕ್ಕೆ ಅವರನ್ನ ಒಂದು ಅತ್ಯಂತ ಅದ್ಭುತವಾದ ಒಂದು ನನ್ನನ್ನು ಕೆತ್ತಿದಂತ ಶಿಲ್ಪಿ ಅಂತ ನಾನು ಹೇಳ್ತೇನೆ ಯಾಕಂದ್ರೆ ಅವರು ಮಾತಾಡ್ತಾ ಪಾಠ ಮಾಡ್ತಾ ಕೂತ್ ಬಿಟ್ರೆ ಪಾಠ ಮಾಡ್ತಾ ಇದ್ರೆ ನಾವು ಕೂತವರು ಅವರನ್ನ ನೋಡಿಯೇ ಒಂಥರ ವಿಸ್ಮಿತರಾಗಿ ಬಿಡ್ತಿದ್ವಿ ಅಂತ ಒಂದು ವಾಕ್ ಶೈಲಿ ಅವರು ಈ ಪೌರಾಣಿಕ ಪಾತ್ರಗಳನ್ನ ವಿವರಿಸುವಾಗ ಇರಬಹುದು ಅಥವಾ ಬೇರೆ ಬೇರೆ ಸನ್ನಿವೇಶಗಳನ್ನು ವಿವರಿಸುವಾಗ ತುಂಬಾ ಅವರಿಂದ ನಾವು ಇನ್ಫ್ಲುಯೆನ್ಸ್ ಆಗಿದ್ದೇನೆ ನಾನು ಹಾಗೆ ನಾನು ಹೈಸ್ಕೂಲ್ನಲ್ಲಿ ನಲ್ಲಿ ಬರೆದ ಕವಿತೆಗಳನ್ನು ಅವರಿಗೆ ತೋರಿಸಿ ಸ್ವಲ್ಪ ಇದರಲ್ಲಿ ಏನು ತಪ್ಪುಗಳುಂಟು ಏನು ತಿದ್ದಿಕೊಳ್ಬಹುದು ನಾನು ಅಂದ್ರೆ ಮುಂದೆಗೆ ಪೀಟಿಕೆ ಆಗುವ ತರದಲ್ಲಿ ಮಾಡ್ಕೊಂಡು ಸ್ವಲ್ಪ ಪಾಲಿಶ್ ಎಲ್ಲ ಮಾಡ್ಕೊಂಡು ಅಲ್ಲಿ ಎರಡು ವರ್ಷದಲ್ಲಿ ನಾನು ಅವರ ಮಾರ್ಗದರ್ಶನದಲ್ಲಿ ನಾನು ಕಲಿತಂತ ವಿದ್ಯೆ ನನಗೆ ಇವತ್ತಿನವರೆಗೆ ಕನ್ನಡ ಕೈ ಹಿಡಿದು ಮುಂದೆ ಹೋಗ್ತಾ ಉಂಟು ಆಮೇಲೆ ನಾನು ಡಿಗ್ರಿಯಲ್ಲಿ ನಾನು ಮೇಜರ್ ಇಂಗ್ಲಿಷ್ ನಾನು ಏನೋ ಆಗ್ಬೇಕು ಅಂತ ಹೇಳ್ಕೊಂಡು ಇಂಗ್ಲಿಷ್ ಎಂಬುದು ಕಲಿಯೋದು ತಪ್ಪಲ್ಲ ಈಗ ಕುವೆಂಪು ಕೂಡ ಮೇಜರ್ ಇಂಗ್ಲಿಷ್ ಆ ಕಲ್ತೆ ಮೇಜರ್ ಇಂಗ್ಲಿಷ್ ಕಲ್ತೆ ಅಲ್ಲಿ ನನಗೆ ಕನ್ನಡಕ್ಕೆ ಮೀನಾಕ್ಷಿ ರಾಮಚಂದ್ರ ಅಂತ ಒಬ್ರು ಟೀಚರ್ ಇದ್ರು ಅವರು ಈವಾಗ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮಂಗಳೂರು ಘಟಕಕ್ಕೆ ಅಧ್ಯಕ್ಷರಾಗಿದ್ದಾರೆ ಮುಂದೆ ಅವರು ನನ್ನ ಎರಡನೇ ಕವನ ಸಂಕಲನಕ್ಕೆ ಮುನ್ನುಡಿಯನ್ನು ಕೂಡ ಬರೆದಿದ್ದಾರೆ ಅವರಿಗೆ ತುಂಬಾ ಖುಷಿ ನನ್ನ ವಿದ್ಯಾರ್ಥಿನಿ ಇಷ್ಟೆಲ್ಲ ಸಾಧನೆ ಮಾಡಿದಾಳೆ ಅಂತ ಅಂದ್ರೆ ಇನ್ನೊಂದು ಈ ವಿಷಯದಲ್ಲಿ ಈ ಇಲ್ಲಿ ನಾನು ಹಂಚ್ಕೊಳ್ಬೇಕಾಗಿರೋದು ಹೈಸ್ಕೂಲ್ ನಲ್ಲಿ ನನಗೆ ಸುಧಾ ಟೀಚರ್ ಅಂತ ಒಬ್ರು ಇದ್ರು ಈ ಡಿಗ್ರಿಯಲ್ಲಿ ನನಗೆ ಮೀನಾಕ್ಷಿ ಟೀಚರ್ ಅಂತ ಇದ್ರು ನನ್ನ ಒಂದು ಯೋಗ ನೋಡಿ ತುಂಬಾ ಕವಿಗೋಷ್ಠಿಗಳಲ್ಲಿ ಸುಧಾ ಮೇಡಮ್ ಜೊತೆಗೂ ವೇದಿಕೆ ಹಂಚಿಕೊಂಡಿದ್ದೇನೆ ಮೀನಾಕ್ಷಿ ಮೇಡಮ್ ಜೊತೆಗೂ ವೇದಿಕೆ ಹಂಚಿಕೊಂಡಿದ್ದೇನೆ ಅವರು ನನಗೆ ಒಂದು ಎಷ್ಟು ಚಂದದಲ್ಲಿ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರೆ ಹೃದಯ ತುಂಬಿ ಬರ್ತದೆ ಅಂದ್ರೆ ಈ ಯೋಗ್ಯತೆಗೆ ನನ್ನ ದೇವರು ತಂದ್ರಲ್ಲ ಅಂತ ನಾನು ತುಂಬಾ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ ಆ ನಂತರ ಡಿಗ್ರಿಯಲ್ಲಿ ಎರಡನೇ ವರ್ಷ ಇರ್ಬೇಕಾದ್ರೆ ಇದೆ ಮೀನಾಕ್ಷಿ ರಾಮಚಂದ್ರ ಮೇಡಮ್ ಅವರು ಒಂದು ಚಿತ್ರಕವನ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತಾರೆ ಒಂದು ಮಗು ಅಂಗಿಯೆಲ್ಲ ಹಾಕಿಲ್ಲ ಬರಿ ಚಡ್ಡಿ ಹಾಕೊಂಡುಂಟು ಬೀಡಿ ಹಿಡ್ಕೊಂಡು ನಿಂತ್ಕೊಂಡಿದೆ ಇದನ್ನು ನೋಡಿ ಕವನ ಬರಿಬೇಕು ನಾವು ಎಷ್ಟೊಂದು ಟ್ವೆಂಟಿ ಮಿನಿಟ್ಸ್ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಅಷ್ಟೇ ಸಮಯ ನಾನೊಂದು ನನ್ನ ವಿವೇಚನೆಯನ್ನು ಬಳಸಿಕೊಂಡು ಒಂದು ಕವನ ಬರೆದೆ ಆ ಕವನಕ್ಕೆ ಪ್ರಥಮ ಪ್ರಶಸ್ತಿ ಮತ್ತೆ ಒಂದು ಒಂದು ಚಂದದ ನವಿಲಿನ ಒಂದು ಇದು ಒಂದು ಬೆಸೆಂಟ್ ವಿಮೆನ್ಸ್ ಕಾಲೇಜ್ ಅಂತ ಒಂದು ಶೀಲ್ಡ್ ಅದು ಇವತ್ತಿಗೂ ನಾನು ನನ್ನ ಮನೆಯಲ್ಲಿ ಇಟ್ಕೊಂಡಿದ್ದೇನೆ ನನಗೆ ಸಿಕ್ಕಿದೆ ನನ್ನ ಕವಿತೆ ನೋಡಿ ಅವರಿಗೆ ಅಂದ್ರೆ ನಾನು ಅದರಲ್ಲಿ ಒಂದು ನನ್ನ ನನ್ನ ಕವಿತೆಗಳು ಏನಂತ ಹೇಳಿದ್ರೆ ನಾನು ಅವತ್ತಿನಿಂದಲೂ ಇವತ್ತಿನವರೆಗೂ ಒಂದು ನೀವು ಚಿತ್ರ ಕೊಟ್ರೆ ಆ ಬರೀ ಆ ಹುಡುಗಿ ಚಡ್ಡಿ ಹಾಕಿದೆ ಅದು ಬೀಡಿ ಎಳ್ದಿದೆ ಅದು ನಿಂತಿದೆ ಕೈ ಮುಂದೆ ಕಟ್ಟಿದೆ ಆ ತರ ನಾನು ಹೇಳುದಿಲ್ಲ ನಾನು ಅದನ್ನ ಇಟ್ಟುಕೊಂಡು ಹೊರಗಿನ ಸಮಾಜಕ್ಕೆ ಹೊಂದಿಸಿಕೊಂಡು ಒಂದು ಈ ರೂಪಕಗಳನ್ನ ಬಳಸಿ ಕವಿತೆಗಳನ್ನು ಬರೆಯೋದು ಬರೆಯೋದು ನಾನು ಅದು ನನ್ನ ಗೆ ತುಂಬಾ ಇಷ್ಟ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತುಕತೆ ಮುಂದುವರ್ಸುವ ಒಂದು ಚಿಕ್ಕ ವಿರಾಮದ ಬಳಿಕ ಕವಿಸಮಯ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ ಸಮಯಕ್ಕೆ ಮತ್ತೆ ಸ್ವಾಗತ ಖುಷಿ ಕೇಳ್ತಾ ಮೈ ಮರ್ತು ಬಿಟ್ಟು ಇನ್ನೆಷ್ಟು ದಿನ ಅಂದ್ರೆ ಅನಿಸ್ತಾ ಇತ್ತು ಇಷ್ಟೆಲ್ಲ ಕೇಳಿದ್ವಿ ಈಗ ಎರಡು ಕವನ ಸಂಕಲನಗಳಲ್ಲ ಹೌದು ಎರಡು ಕವನ ಸಂಕಲನಗಳು ಎರಡು ಕವನ ನಮ್ಮ ವೀಕ್ಷಕರಿಗಂತೂ ಕುತೂಹಲ ಇದೆ ನಿಮ್ ಬಗ್ಗೆ ತಿಳ್ಕೊಂಡು ಬರ್ದಿರುವಂತದನ್ನು ಹಾಗಾಗಿ ಒಂದು ಮೂರು ಕವನ ವಚನ ಮಾಡಿ ನಾನು ಅದರ ಬಗ್ಗೆ ಹೇಳ್ಕೊಂಡು ಹೇಳ್ತೇನೆ ಆ ನಾನಂದ್ರೆ ಈ ಕವನಕ್ಕೆ ಒಂದು ಮುನ್ನುಡಿ ಇನ್ನೊಂದು ವಿಷಯ ಹೇಳಬೇಕು ಏನಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನಾವೊಂದು ವೈಷ್ಣೋ ವೈಷ್ಣೋದೇವಿ ಅಂತ ಒಂದು ಟೂರ್ ಹೋಗಿದ್ವಿ ಆ ಒಂದು ಗೆಳೆಯರ ಸಮಾನ ಮನಸ್ಸು ಗೆಳೆಯರ ಬಳಗ ಅಲ್ಲಿವರೆಗೆ ನಾನು ಏನು ಏನು ನಾನು ಮನೆಯಲ್ಲಿ ಮಕ್ಕಳಿಗೆ ಬೇಯಿಸಿ ಹಾಕುವಂಥದ್ದು ಮನೆಯವರಿಗೆ ಬೇಯಿಸಿ ಹಾಕುವಂಥ ಒಂದು ಗೃಹಿಣಿ ಆ ಅಲ್ಲಿ ಹೋದಾಗ ತುಂಬಾ ಜನ ನಮ್ಮ ಊರಿನವರೇ ಒಳ್ಳೆ ಒಳ್ಳೆ ಉಪನ್ಯಾಸಕರುಗಳ ಪರಿಚಯ ಆಯ್ತು ನನಗೆ ಕನ್ನಡ ಉಪನ್ಯಾಸ ಉನ್ಯಾಸಕರೊಬ್ಬರು ಇನ್ನೊಬ್ರು ಸೈನ್ಸ್ ಉಪನ್ಯಾಸಕರು ಇನ್ನೊಬ್ರು ಮತ್ತೊಂದು ಇದೊಂದು ಹಾಗೆಲ್ಲ ಅದರಲ್ಲಿ ಒಬ್ರು ನಮ್ಮ ಈಗ ಎಸ್ ಡಿ ಎಂ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿರುವಂತಹ ಕುಮಾರ್ ಹೆಗ್ಡೆ ಸರ್ ಇನ್ನೊಬ್ಬರು ನಮ್ಮ ಮಂಗಳೂರು ಯೂನಿವರ್ಸಿಟಿ ಕಾಲೇಜಿನ ಲೆಕ್ಚರರ್ ಆಗಿರುವಂತಹ ಮಾಧವ್ ಸರ್ ಮತ್ತೊಬ್ರು ಇನ್ನೊಬ್ರು ಸಂಪತ್ ಇದ್ದಾರೆ ಅದಲ್ಲದೆ ಮತ್ತೊಬ್ರು ಎಸ್ ಡಿ ಎಂ ಪ್ರೆಸ್ ನಲ್ಲಿರುವಂತಹ ಚಂದ್ರಶೇಖರ್ ಅಂತಿದ್ದಾರೆ ಇವರೆಲ್ಲ ಇವರೆಲ್ಲ ಇವರ ಅಂದ್ರಲ್ಲಿ ಬಸ್ ನಲ್ಲಿ ಹೋಗಬೇಕಾದ್ರೆ ಚಿಂತನ ಅಂತ ಮಾಡುವರು ನಾನು ಇದು ಏನು ಮೈಕ್ ಇಟ್ಕೊಂಡು ಮಾತಾಡಬೇಕು ಆಗ ನನಗೆ ಒಂದು ಅವಕಾಶ ಬಂತು ನಾನು ನನ್ನ ಇಷ್ಟ ಇದುವರೆಗಿನ ಜೀವನದ ಸಹಾರ ಇಟ್ಟುಕೊಂಡು ಮಾತಾಡಿದೆ ನಾನು ಮಾತನಾಡೋದನ್ನ ಕೇಳ್ಕೊಂಡು ಅವರಿಗೆ ನನ್ನ ಬಗ್ಗೆ ತುಂಬಾ ಭರವಸೆಗಳು ಹುಟ್ಟಿತ್ತು ಈಕೆ ಏನು ಮನೆಯಲ್ಲಿ ಕುತ್ಕೊಂಡು ಇಷ್ಟು ಚಂದ ಮಾತಾಡ್ತಾಳಲ್ಲ ಇವಳು ಏನ್ ಕೆಲಸ ಮಾಡ್ತಾ ಇದ್ದಾಳೆ ಏನ್ ಮಾಡ್ತಾ ಇದ್ದ ಏನು ಓದಿದ್ದಾಳೆ ಅಂತ ತಿಳ್ಕೊಂಡ್ರು ನನ್ನ ಬಗ್ಗೆ ಇಲ್ಲ ಹಾಗಾದ್ರೆ ಹೀಗೆ ನೀವು ನಮ್ಮ ಹತ್ರ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಅಂತ ಇದೆ ಮಂಗಳೂರಲ್ಲಿ ಅದರದ್ದು ಘಟಕಗಳೆಲ್ಲ ಕಡೆ ಅದನ್ನು ಜಾಯಿನ್ ಆಗಿ ನಿಮ್ಮನ್ನ ಸಾಹಿತ್ಯದಲ್ಲಿ ಇದ್ಮೇಲೆ ಅಂತ ಹೇಳಿದ್ರು ಅದರವರೆಗೆ ಅದುವರೆಗೆ ನಾನು ಈ ಡಿಗ್ರಿ ಆಗಿ ಬಿಟ್ಟ ಒಂದು ಪುಸ್ತಕಗಳನ್ನ ಮತ್ತೆ ಮುಟ್ಟಿದವಳಲ್ಲ ಅದಕ್ಕೆ ಸರಿಯಾಗಿ ಕೊರೋನಾ ಬಂತಲ್ಲ ಕೊರೋನಾ ಬಂದಾಗ ನಾನು ಹಳೆ ಪುಸ್ತಕಗಳನ್ನೆಲ್ಲ ತೆಗೆದು ಮೆಲುಕು ಹಾಕೊಂಡೆ ಆವಾಗ ನನ್ನ ಈ ಏನು ಸರಸ್ವತಿ ದೇವಿಯ ಒಂದು ತಂತಿ ಉಂಟಲ್ಲ ಮೀಟಿತ್ತು ಅಲ್ಲಿಂದ ಶುರುವಾಯ್ತು ನನ್ನ ಪಯಣ ಅಲ್ಲಿಂದ ನಾನು ಕವನಗಳನ್ನ ಬರೀಲಿಕ್ಕೆ ಶುರು ಮಾಡಿದೆ ತುಂಬಾ ಕವನಗಳನ್ನು ಬರೆದೆ ಆ ಸಮಯದ ನನ್ನ ಕವನಗಳು ಈ ತುಂಬಾ ಹೊತ್ತು ಹಾಲಿನ ಮೇಲೆ ಕಾದ್ರೆ ದಪ್ಪಕ್ಕೆನೆ ಬರ್ತದಲ್ಲ ಅಷ್ಟು ಚಂದ ನನ್ಗೆ ವಿಸ್ಮಯ ಆಗ್ತದೆ ನೋಡಿದ್ರೆ ಅಷ್ಟು ಚಂದದ ಕವನಗಳು ಆ ಕವನಗಳನ್ನೆಲ್ಲ ಸೇರಿಸಿ ನೋಡಿ ಸ್ವಯಂ ದೀಪ ಅಂತ ಒಂದು ಪುಸ್ತಕವನ್ನ ಇದು ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಪ್ರಿಂಟ್ ಆಗಿರುವಂತಹ ಕನ್ನಡ ಯಾರೊಬ್ಬರ ಹಿತೈಷಿಗಳು ನಂಗೆ ಪುಸ್ತಕ ಪ್ರಾಧಿಕಾರ ಕನ್ನಡ ಕರ್ನಾಟಕ ಸರ್ಕಾರದವರು ಪುಸ್ತಕ ಪ್ರಾಧಿಕಾರದವರು ಯುವ ಚೊದಿದು ಅದು ಇವರ ಚೊಚ್ಚಲ ಕೃತಿಗೆ ಯುವ ಬರಹಗಾರ ಚೊಚ್ಚಲ ಕೃತಿಯನ್ನ ಆಹ್ವಾನ ಮಾಡಿದ್ದಾರೆ ಅಂತ ಅಲ್ಲಿ ಒಂದು ಗೌರವಕ್ಕೆ ಪುರಸ್ಕಾರಕ್ಕೆ ಪಾತ್ರವಾದಂತಹ ಕೃತಿ ಇದು ಇದರಲ್ಲಿ ಎಪ್ಪತ್ತೈದು ಕವನಗಳಿವೆ ಇದರಲ್ಲಿ ಸ್ವಯಂ ದೀಪ ಎಂಬುದೊಂದು ಕವಿತೆ ಅದು ನನ್ನ ಒಂದು ಏನು ಜಡ್ಡುತನವನ್ನ ಕಳೆದು ನಾನೇ ಬೆಳಗಿದಂತಹ ಒಂದು ಕವಿತೆ ಆ ಕವಿತೆಯ ಶೀರ್ಷಿಕೆಯನ್ನೇ ಪುಸ್ತಕಕ್ಕೂ ಕೂಡ ಇಟ್ಟಿದ್ದೇನೆ ಈಗ ಆ ಕವಿತೆಯನ್ನು ನಾನು ಓದಿ ಹೇಳ್ತೇನೆ ಇದರ ಹೆಸರು ಸ್ವಯಂ ದೀಪ ಅಂತ ಹೇಳಿ ನೋಡಿ ಸ್ವಯಂ ದೀಪ ಏನಾದರೂ ಬರೆಯಬೇಕೆಂಬ ಅಮಲು ಮತ್ತು ಸ್ವಂತಕ್ಕೆ ಸಮಯವೇ ಉಳಿಯದ ಗೃಹಸ್ಥಿಗೆಯ ಭಾರ ಹೊತ್ತು ಇತ್ತ ಪೂರ್ಣ ಗೃಹಿಣಿಯಾಗಿಯೂ ಉಳಿಯದೆ ಅತ್ತ ಕವಿಯಾಗುವ ಆಸೆಯೂ ಅಳಿಯದೆ ಸಾಗಿದೆ ಜೀವನರತ ಹಲವಾರು ಸವಾಲುಗಳೆಂಬ ಕುದುರೆಗಳ ಲಗಾಮು ಹಿಡಿದು ಫಳ್ಳನೆ ಮಿಂಚಿ ಮರೆಯಾಗುವ ಕೋಲ್ ಮಿಂಚಿನಂತೆ ಸ್ಫುರಿಸುವ ಒಂದೆರಡು ಸಾಲು ಕವನ ಮರೆಯಾಗುವುದು ಹಿಡಿಯಲಾಗದ ಚಿಟ್ಟೆಯಂತೆ ಬೆನ್ನಟ್ಟಲಾಗದೆ ಅದೇ ಕ್ಷಣ ನಿತ್ಯವೂ ಇದೇ ಕಥೆ ಸಾಗಿದೆ ಗರ್ಭಪಾತ ನನ್ನ ಭಾವಗಳ ಬಸಿರು ಹರಿದು ನಿತ್ಯವೂ ಇದೇ ಕತೆ ಸಾಗಿದೆ ಗರ್ಭಪಾತ ನನ್ನ ಭಾವಗಳ ಬಸಿರು ಹರಿದು ಹನಿ ಹನಿ ಸೇರಿಹಳ್ಳ ಆವಿ ಘನೀಕರಿಸಿ ಮೋಡ ಆದಂತೆ ಬದುಕು ಉಣಿಸಿದ ಹದವಾದ ಭಾವಗಳ ಪಾಕ ಕಟ್ಟಿತ್ತು ಬಿಸಿಯುಂಡ ಹಾಲಿನ ಮೇಲೆ ಮೃದುವಾದ ಕೆನೆ ತೇಲುವಂತೆ ಮೈ ತುಂಬ ಮುಳ್ಳು ತುಂಬಿಕೊಂಡ ಗಿಡದಲ್ಲೂ ಹೂವು ಬಿಟ್ಟಿತ್ತು ಸಾಕಿನ್ನು ವೃಥಾ ಪ್ರಲಾಪ ಬೆಳಕಿಗಾಗಿ ಅನ್ಯರ ಕಾಯದೆ ಸಾಕಿನ್ನು ವೃಥಾಪ್ರ ಪ್ರಲಾಪ ಬೆಳಕಿಗಾಗಿ ಅನ್ಯರ ಕಾಯದೆ ನಿಂತಿರುವೆ ಕೈಯಲ್ಲೊಂದು ಪುಟ್ಟ ಹಣತೆ ಹಿಡಿದು ನಿಂತಿರುವೆ ಕೈಯಲ್ಲೊಂದು ಪುಟ್ಟ ಹಣತೆ ಹಿಡಿದು ಇದು ಇದು ನನ್ನ ಒಂದು ಕನಸು ಈ ಕನಸಿಗೆ ನನ್ನ ಅಮ್ಮನ ಭಾವಚಿತ್ರ ಹಾಕಿ ನಾನು ಇದನ್ನ ಆಕೆಗೆ ಅರ್ಪಣೆ ಮಾಡಿದ್ದೇನೆ ಹಾಗಾಗಿ ನನ್ನ ಅಮ್ಮ ಇದನ್ನು ತುಂಬಾ ಸಂತೋಷ ಪಟ್ಟಿದ್ದಾರೆ ಈ ಪುಸ್ತಕ ಬಿಡುಗಡೆ ಆದಾಗ ನನ್ನ ಮಗಳು ಏನೋ ಸಾಧನೆ ಅಂತ ಹೇಳಿ ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ನನ್ನ ತಾಯಿ ಮನೆಯಲ್ಲಿಯೂ ಕೂಡ ತುಂಬಾ ನಾನು ಹೇಳಿದೆ ನಾನಂದ್ರೆ ಬಿವಿ ಕಾರಂತ್ರ ಸಮಯದ ನಂತರದ ಮೂರು ತಲೆಮಾರುಗಳಿವೆ ಅಲ್ಲಿ ಆಗ್ಲಿ ಅಥವಾ ನನ್ನ ಹೊಕ್ಕಿದ ಮನೆಯಲ್ಲಿ ಈ ತರ ಪುಸ್ತಕ ಪ್ರಿಂಟ್ ಮಾಡಿದವರು ಅಂತ ಯಾರು ಇಲ್ಲ ಇದು ನನ್ನ ನಮ್ಮ ಇಡೀ ಆಚೆ ಫ್ಯಾಮಿಲಿನೂ ಈಚೆ ಫ್ಯಾಮಿಲಿನು ನನ್ನ ಪುಸ್ತಕ ಮೊದಲ ಪುಸ್ತಕ ಆ ನಂತರ ಮಾಡಿದವರು ಇದ್ದಾರೆ ಇಲ್ಲ ಅಂತ ಹೇಳುದಿಲ್ಲ ನಾನು ಆದ್ರೆ ಇದೊಂದು ಹೆಮ್ಮೆ ನನಗೆ ಶ್ರಮ ಪಟ್ಟಿದ್ದೇನೆ ನಾನೇ ಇದನ್ನು ಎಡಿಟಿಂಗ್ ಮಾಡಿ ಡಿಟಿಪಿ ಮಾಡಿಸಿ ಪ್ರೂಫಿಂಗ್ ಮಾಡಿ ಪ್ರತಿಯೊಂದು ಕವನವನ್ನು ಪ್ರೆಸ್ ಅಲ್ಲಿ ಹೋಗಿ ಕುಳಿತು ರಿಪೇರಿ ಮಾಡಿ ಮುಖಪುಟದಿಂದಲಾಗಿದ್ದು ನಾನೇ ಡಿಸೈನ್ ಮಾಡಿದಂತಹ ಎರಡನೇ ಪುಸ್ತಕ ಈ ಪುಸ್ತಕಕ್ಕೂ ಹೀಗೆ ಇತಿಹಾಸಗಳಿವೆ ಆಖೆರ ಭಾರತೀಯ ಸಾಹಿತ್ಯ ಪರಿಷತ್ ನಾನು ಸೇರ್ಕೊಂಡ್ಮೇಲೆ ಅಲ್ಲಿ ನನಗೆ ತುಂಬಾ ಹಿರಿಯರ ಒಡನಾಟ ಸಿಕ್ತು ಅಲ್ಲಿ ನಾರಾಯಣ ಶೈವರೆಯವರು ಅಂತ ತುಂಬಾ ಹಿರಿಯರು ನಂಗೆ ಒಳ್ಳೊಳ್ಳೆ ಮಾರ್ಗದರ್ಶನಗಳನ್ನ ಕೊಡ್ತಿದ್ರು ಇನ್ನೂ ಒಂದು ಹೇಳ್ಬೇಕಂತ ಹೇಳಿದ್ರೆ ಕಥಾ ಕಮ್ಮಟ ಅಂತ ಮಾಡ್ತಿದ್ರು ಅಲ್ಲಿ ಪ್ರೇಮ್ ಅವರು ನೀವು ಕೇಳಿರ್ಬೋದು ಹೆಸರ ಹೆಸರು ಜಗದಗಲಾಂಕಣ ಬರೀತಾರೆ ಮತ್ತು ತುಂಬ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದ ಅವರು ಪ್ರೊಫೆಸರ್ ವಾಗ್ಮಿ ಅವರು ನಮಗೆ ಕ್ಲಾಸಸ್ ತಗೊಳಕ್ಕೆ ಬರ್ತಾ ಇದ್ರು ಅವರ ಈ ಶರಣ್ಯ ಬೆಳಬಾಯಿ ಮತ್ತು ನಾನು ಅವರ ನೆಚ್ಚಿನ ಸ್ಟೂಡೆಂಟ್ಸ್ ಅವರು ಹೇಳಿದ ಹೋಮ್ ಗಳನ್ನು ಮಾಡೋದು ಎಲ್ಲ ನಾವೇ ಹಾಗೆ ಅವರ ಮಾರ್ಗದರ್ಶನದಲ್ಲಿ ನಾರಾಯಣ ಅವರೆಯವರ ಮಾರ್ಗದರ್ಶನದಲ್ಲಿ ಇನ್ನೊಬ್ಬರು ನಮ್ಮ ಇವರು ರಘುನಂದನ ಭಟ್ರು ಇದ್ದಾರೆ ನಮ್ಮ ರಾಜ್ಯ ಸಂಚಾಲಕರು ಅವರ ಮಾರ್ಗದರ್ಶನದಲ್ಲಿ ನಾನು ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಲ್ಲಿ ಮುಂದೆ ಮುಂದೆ ಅಂಬೆ ಕಾಲಿಕ್ತ ಬೆಳೀತಾ ಹೋದೆ ಹಾಗೆ ಸ್ವಯಂ ದೀಪದ ನಂತರ ತುಂಬಾ ಕವನಗಳಾಗಿತ್ತು ಮೂರನೇ ರಾಜ್ಯ ಅಧಿವೇಶನ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಉಜಿರೆನಲ್ಲಿ ಆಯಿತು ಆ ಟೈಮ್ ಅಲ್ಲಿ ಶೇ ನಾರಾಯಣ ಶೇರ್ಯರು ಹೇಳಿದ್ರು ನಿಮ್ದು ಏನಾದ್ರು ಕವನ ಸಂಕಲನ ಇದ್ರೆ ಕೊಡಿ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನಿಂದ ಪ್ರಕಟಿಸ್ತೇವೆ ಅಂತ ಹೇಳಿ ಇಂತಹ ಒಂದು ಅವಕಾಶ ಕೊಡೋದುಂಟೆ ಯಾರಾದರೂ ಅಂತ ಹೇಳ್ಕೊಂಡು ಸರಿ ಸರ್ ಉಂಟು ತುಂಬಾ ಕವನಗಳು ಉಂಟು ಅಂತ ಹೇಳಿ ಅಲ್ಲೊಂದು ಅರವತ್ತೈದು ಕವನಗಳನ್ನ ತಯಾರು ಮಾಡ್ಕೊಂಡೆ ಮಾಡ್ಕೊಂಡು ಅವರು ಒಂದು ಸಾವಿರ ಇವಾಗ ಆ ಒಂದು ಸಾವಿರಕ್ಕೆ ಒಂದು ಸಾವಿರ ಪ್ರತಿನೂ ಅವರು ಅದನ್ನು ಮಾರಾಟ ಮಾಡಿ ಮುಗಿಸ್ಬಿಟ್ಟಿದ್ದಾರೆ ಅಂತ ಇದ್ರೆ ಈ ಕವಿತೆಯ ಇದು ಭಾವ ಬೇತಾಳ ಅಂತ ಇದು ಅಷ್ಟೇ ಪುಸ್ತಕ ಮುಖಪುಟ ಎಲ್ಲ ನಾನೇ ಡಿಸೈನ್ ಮಾಡಿರುವಂತದ್ದು ಅಂದ್ರೆ ನನ್ನ ಬೆನ್ನ ಹಿಂದೆ ಕಿವಿಯಲ್ಲಿ ಉಸಿರುತಿದ್ದಂತಹ ಬೇತಾಳದ ತರದಂತಹ ಒಂದು ಕವಿತೆಯ ಸಾಲುಗಳು ಭಾವನೆ ಅಂತ ಈ ಕಲರ್ ಕಲರ್ ಬೇತಾಳಗಳು ಅಂತ ನನ್ನ ಒಂದು ಊಹೆ ಹಾಗೆ ಹಾಗೆ ಈ ಕವಿತಾ ಸಂಕಲನ ಪ್ರಕಟ ಆಯ್ತು ಇಲ್ಲಿ ನಾನೀಗ ವಾಚನ ಮಾಡಬೇಕಾಗಿರೋದು ಇದಕ್ಕೆ ಸಂಬಂಧಪಟ್ಟಂತದ್ದೇ ಒಂದು ಕವನ ಭಾವ ಬೇತಾಳ ಅಂತಾನೆ ಆ ಇದ್ರಲ್ಲಿ ಭಾವ ಬೇತಾಳ ಕವಿತೆಯ ಶೀರ್ಷಿಕೆ ಗಡಿಬಿಡಿಯಲ್ಲೂ ಒಡಮೂಡುವುದು ಭಾವಗಳಡಿಗಡಿಗೆ ಗಡಿಬಿಡಿಯಲ್ಲೂ ಒಡ ಮೂಡುವುದು ಭಾವಗಳಡಿಗಳಿಗೆ ಪಡಿಯೆಚ್ಚಿನ ಥರ ಮನದ ಬಿಕ್ಕುಗಳು ರೆಕ್ಕೆ ಪಡೆವಗಳಿಗೆ ಸಣ್ಣಗೆ ಹರಿಯುವ ಜುಳು ಝರಿಯಂತೆ ಕವಿತೆಯ ಸಂಚಾರ ಕಣ್ಣಿಗೆ ಕಾಣದ ಆತ್ಮದ ಒಳಗೆ ಮಾರ್ದನಿಸುವುದು ಇಂಚರ ಶೀತಲ ಗಾಳಿಗೆ ಥರಗುಡುವಂತೆ ಮನದೊಳಗಿನ ಮಾತು ಬೇತಾಳದ ತರ ಬೆನ್ನನು ಬಿಡದೆ ಕಾಡುವ ಪಿಸುಮಾತು ಸೋನೆ ಮಳೆಯಂತೆ ತೊಟ್ಟಿಕ್ಕುವುದು ಎದೆಯೊಳಗಿನ ಗೀತ ಬೇನೆಯೊಂದು ಸುಖ ಕೊಡುವ ಪರಿಗೆ ನನ್ನೊಳಗೆ ನಾನೇ ಚಕಿತ ಬೇನೆಯೊಂದು ಸುಖ ಕೊಡುವ ಪರಿಗೆ ನನ್ನೊಳಗೆ ನಾನೇ ಚಕಿತ ಅಂದರೆ ಕವಿತೆ ಎಂಬುದು ತಲೆಯಲ್ಲಿ ಒಂದು ಹುಟ್ಟ ಹಾಕಿದ ನಂತರ ಅದು ಗರ್ಭದಲ್ಲಿ ಇರುವ ಕೂಸನಂತೆ ಅದು ಕೈ ಕಾಲು ಮಿದುಳು ಅಂಗಾಂಗಗಳನ್ನ ಪಡ್ಕೊಳ್ಳೋದು ಒಂದೊಂದೇ ಸಾಲುಗಳು ಜೋಡಣೆ ಆದಂತೆ ಆ ಪ್ರಸವ ವೇದನೆ ಎಂಬುದು ಇದು ಈ ಕವಿತೆಯ ಪೂರ್ಣ ರೂಪ ಆ ವೇದನೆ ಕೂಡ ಒಂದು ಸುಖ ಕೊಡುತ್ತದೆ ಎಂಬುದು ನನ್ನ ಒಂದು ನನಗೆ ಕವಿತೆಯ ಬಗೆಗೆ ಇರುವಂತಹ ಒಂದು ಅಭಿಮಾನವು ಒಂದು ನನ್ನ ಅಭಿಪ್ರಾಯವು ಕೂಡ ಹೌದು ಹಾಗಾಗಿ ಇದೊಂದು ಭಾವ ಇನ್ನೊಂದು ವಾಚನ ಮಾಡ್ತೀರಾ ಇನ್ನೊಂದು ವಾಚನ ಮಾಡೋಕೆಂದ್ರೆ ಇದು ನಾನು ನನ್ನ ಅಮ್ಮ ನನ್ನ ಅಮ್ಮನ ಬಗ್ಗೆ ತುಂಬಾ ಕಷ್ಟ ಜೀವಿ ಅಮ್ಮ ಕಷ್ಟಪಟ್ಟೆ ನಮ್ಮನ್ನ ಸಾಕಿರುವಂತದ್ದು ಹಾಗಾಗಿ ಆಕೆಯ ಬಗ್ಗೆ ಒಂದು ಕವಿತೆ ಬರ್ದಿದ್ದೇನೆ ತುಂಬಾ ಬರ್ದಿದ್ದೇನೆ ಆದ್ರೆ ಏನಂತ ಹೇಳಿದ್ರೆ ನಾನು ನಿನಾದ ಭಟ್ಕಳದ ನಿನಾದ ಸಾಹಿತ್ಯ ಸಿರಿ ಅಂತ ಹೇಳುವವರು ಇದು ಮಾಡಿದ್ರು ಏನು ಒಂದು ಕವನಗಳನ್ನು ಆಹ್ವಾನ ಮಾಡಿದ್ರು ಅದರಲ್ಲಿ ನನಗೆ ಪ್ರಥಮ ಪ್ರಸ್ಥಾನದೊಂದಿಗೆ ನಿನಾದ ಸಾಹಿತ್ಯ ಸಿರಿ ಅಂತ ಪ್ರಶಸ್ತಿಯನ್ನ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನ ಗಳಿಸಿಕೊಟ್ಟಂತಹ ಕವಿತೆ ಕೂಡ ಹೌದು ಹಾಗಾಗಿ ಆ ಕವಿತೆಯನ್ನೊಂದು ವಾಚನ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅದರ ಹೆಸರು ಅಮ್ಮ ಮತ್ತು ಅಜ್ಜಿ ಮತ್ತು ಆಕೆಯ ಹಸು ಅಂತ ಅಂದ್ರೆ ಲೋಕದ ಕಣ್ಣಿಗೆ ಆಕೆ ಅಜ್ಜಿ ಈಗ ನನಗೆ ಅಮ್ಮ ಆಗಿರ್ಬೋದು ಹಾಗಾಗಿ ಅಜ್ಜಿ ಮತ್ತು ಆಕೆಯ ಹಸು ಅಂತ ಹೇಳಿ ಆ ಇಲ್ಲೊಬ್ಬಳು ಅಜ್ಜಿ ಗೂಟವನ್ನೊಂದು ಕುಟ್ಟಿ ಅದಕ್ಕೊಂದು ಹಗ್ಗವನ್ನು ಕಟ್ಟಿ ಮೇಯಲು ಬಿಟ್ಟಿದ್ದಾಳೆ ತನ್ನ ಹಸುವನ್ನು ಇಲ್ಲೊಬ್ಬಳು ಅಜ್ಜಿ ಗೂಟವನ್ನೊಂದು ಕುಟ್ಟಿ ಅದಕ್ಕೊಂದು ಹಗ್ಗವನ್ನು ಕಟ್ಟಿ ಮೇಯಲು ಬಿಟ್ಟಿದ್ದಾಳೆ ತನ್ನ ಹಸುವನ್ನು ನೋಡುವವರ ಕಣ್ಣಿಗೆ ತೀರಾ ಸಾಮಾನ್ಯವಾದ ದೃಶ್ಯ ಇದಾದರೂ ಮೆಚ್ಚಲೇಬೇಕು ನಾವು ಆಕೆಗೆ ಹಸುವಿನ ಬಗೆಗಿರುವ ಕಾಳಜಿಯನ್ನು ಕಟ್ಟಿದ ಹಗ್ಗದ ನಾಕು ಬದಿಗೆಯ ಬದಿಯ ಕೊನೆಗಿದೆ ಬಗೆ ಬಗೆಯ ಗುಂಡಿಗಳು ಬೇಲಿಗಳು ಮತ್ತು ವಾಹನ ಚಲಿಸುವ ರಸ್ತೆಗಳು ಕಟ್ಟಿದ ಹಗ್ಗದ ನಾಲ್ಕೂ ಬದಿಯ ಕೊನೆಗಿದೆ ಬಗೆ ಬಗೆಯ ಗುಂಡಿಗಳು ಬೇಲಿಗಳು ಮತ್ತು ವಾಹನ ಚಲಿಸುವ ರಸ್ತೆಗಳು ಕಣ್ಣೋಟದಲ್ಲಿಯೇ ಮಾಪನ ಮಾಡಿ ಕಟ್ಟಿದ್ದಾಳೆ ಹಸುವಿನ ಕೊರಳಿಗೆ ಹಗ್ಗ ಹಸುವನ್ನೂ ಸಾಕಿ ತಾನೂ ಬದುಕುವ ದಾರಿ ತುಳಿದಿಹಳು ಕಟ್ಟಿರುವ ಹಗ್ಗದ ಅಷ್ಟೂ ಜಾಗವನ್ನು ಮತ್ತು ಅಷ್ಟೇ ಜಾಗವನ್ನು ಹಸು ಮೇಯಬಹುದು ಎಂಬುದು ಆಕೆಗೆ ಗೊತ್ತು ಕಟ್ಟಿರುವ ಹಗ್ಗದ ಅಷ್ಟೂ ಜಾಗವನ್ನು ಮತ್ತು ಅಷ್ಟೇ ಜಾಗವನ್ನು ಮೇಯಬಹುದು ಹಸು ಎಂಬುದು ಆಕೆಗೆ ಗೊತ್ತು ತನ್ನ ನಿತ್ಯದ ಕೈಂಕರ್ಯದ ಮೂಲಕ ನಾವು ನಮ್ಮ ಮಿತಿಯನ್ನು ಅರಿತಿರಬೇಕೆಂಬ ಪಾಠ ಕಲಿಸಿ ಬಿಟ್ಟಳು ಅನಾಮತ್ತು ಪಾಠ ಕಲಿಸಿ ಬಿಟ್ಟಳು ಅನಾಮತ್ತು ಈ ಕವಿತೆಯನ್ನ ಕೇಳ್ಕೊಂಡವರು ಇದೇನು ಅರ್ಥವೇ ಆಗುದಿಲ್ಲಲ್ಲ ಅಂತ ಹೇಳಿದ್ರು ಅಂದ್ರೆ ಈ ಅರ್ಥ ಆ ಪ್ರಶಸ್ತಿ ಕೊಟ್ಟವರಿಗೆ ಆಗಿದೆ ಹಾಗಾಗಿ ಅರ್ಥ ಅರ್ಥ ಇದೆ ಅಂತ ನನಗೆ ಇನ್ನು ಹೇಳ್ಬೇಕಾದ್ರೆ ಮೊನ್ನೆ ರಾಮ ಅಯೋಧ್ಯೆ ರಾಮ ಮಂದಿರ ಟೈಮ್ ಅಲ್ಲಿ ತುಂಬಾ ಹಾಡುಗಳನ್ನ ನಾನು ಬೇರೆ ಬೇರೆ ಗಾಯಕರ ಹತ್ರ ಅಂದ್ರೆ ನಮ್ಮ ಲೋಕ ನನ್ನ ಗೆಳೆಯರ ಬಳಗಲ್ಲಿ ಹಾಡಿಸಿ ಅದಕ್ಕೆ ವಿಡಿಯೋ ಟೈಪ್ ಎಡಿಟಿಂಗ್ ಎಲ್ಲ ಮಾಡಿಸಿ ನೀವು ಬರ್ದಿರುವಂತ ನಾನು ಬರ್ದಿರುವಂತದ್ದು ಒಂದು ಐದಾರು ಹಾಡುಗಳನ್ನ ಬೇರೆ 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 ರಾಗ ರಾಗ ನಾನೇ ಸಂಯೋಜನೆ ಮಾಡಿ ವಿಡಿಯೋ ಟೈಪ್ ನಾನೇ ಎಡಿಟಿಂಗ್ ಎಲ್ಲ ಮಾಡಿ ಬಿಡುಗಡೆಗೊಳಿಸಿದ್ದೆ ನಾನು ಹಾಡ್ತೇನೆ ನಾನೇ ಹಾಡದಕ್ಕಿಂತ ಇನ್ನೊಬ್ಬರ ಹತ್ರ ಹಾಡ್ಸೋದು ಒಳ್ಳೇದು ಅಂತ ಹೇಳಿ ಹಾಡ್ಬೋದು ಬರ್ದಿದೆ ಒಂದು ಹಾಡನ್ನ ನಾನು ಹಾಡ್ತೇನೆ ಅಷ್ಟೊಂದು ರಾಗ ಏನು ಕುಡಿ ಬರುದಿಲ್ಲ ಆದ್ರೂ ಒಂದು ಹಾಡು ಒಂದು ಹಾಡು ಅದರಲ್ಲಿ ಅವಳೊಬ್ಬಳೆ ಸರೆಯು ಅಂತ ಅಂದ್ರೆ ನಮ್ಮ ಅಯೋಧ್ಯೆಯಲ್ಲಿ ಹರಿಯುವಂತಹ ನದಿ ಅವಳೊಬ್ಬಳೆ ಸರೆಯು ಅಂತ ಇದು ಇದು ಹಾಡು ಅವಳೊಬ್ಬಳೆ 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 ಸರೆಯು ನವ ನಿರ್ಮಿತ ನರಶ್ರೇಷ್ಠನ ಅರಮನೆಯಡಿ ಸುಳಿವು ಶತಮಾನದ ಅಸಮಾನತೆ ಸಹಿಸುತ್ತಿರೋ ಕಡಲು ಪ್ರತಿ ನಿಮಿಷವೂ ಕಣ್ಣೀರನೆ ಉಂಡಿರುವ ಒಡಲು ಅವಳೊಬ್ಬಳೆ ಸರೆಯೂ ಅವಳೊಬ್ಬಳೆ ರಘು ಸೂರ್ಯನ ಪುನರೋದಯಕ್ಕೆ ಒಂಟಿಸಾಕ್ಷಿ ಬಳೆ ಕಾಲಾಂತರದ ನೋವಲು ಪುರ ಪೊರೆದ ಬಳೆ ಅಂದು ಇಂದು ಕಲಿಯುಗದಿ ಶ್ರೀರಾಮನ ಪದ ಸ್ಪರ್ಶಕ್ಕೆ ನಲಿ ನಲಿದವಳು ಅಯೋಧ್ಯೆಯ ಕಡಲು ಅವಳೊಬ್ಬಳೆ ಸರಯು ಅವಳೊಬ್ಬಳೆ ಸರಯು ಇನ್ನು ಇದೆ ಚೆನ್ನಾಗಿದೆ ಅಂದ್ರೆ ಶಾಸ್ತ್ರೀಯವಾಗಿ ಕಲ್ತಿಲ್ಲ ಕೇಳಿ ಖುಷಿ ಹೀಗೆ ಹಾಡ್ತೇನೆ ಅಷ್ಟೇ ಆದ್ರೆ ನಾವು ಮಾತಾಡ್ತಾ ಮಾತಾಡ್ತಾ ಕೊನೆ ಹಂತಕ್ಕೆ ಬಂದಿದೀವಿ ಸಮಯದ ಮುಕ್ತಾಯಕ್ಕೆ ಬಂದಿದೀವಿ ಮೇಡಂ ನಮ್ಮ ವೀಕ್ಷಕರಿಗೆ ಏನಾದ್ರೂ ಒಂದು ಚಿಕ್ಕ ಸಂದೇಶವನ್ನು ಕೊಡಿ ವೀಕ್ಷಕರಿಗೆ ಸಂದೇಶ ಅಂತ ಹೇಳಿದ್ರೆ ನಾನು ನನ್ನ ಒಂದು ಮಿತಿಯಲ್ಲಿ ಹೇಳೋದಾದ್ರೆ ಒಳ್ಳೆಯವರಾಗಿರಿ ಒಳ್ಳೆಯವರಾಗಿರಿ ಕಷ್ಟಗಳು ಬರ್ಬೋದು ನಷ್ಟಗಳು ಬರ್ಬೋದು ನೋವುಗಳಾಗ್ಬೋದು ಮೆಟ್ಟುವವ್ ಇರ್ಬೋದು ಕಾಲೆಳಿಯವರು ಇರ್ಬೋದು ಆದ್ರೆ ಕುಗ್ಬೇಡಿ ದೇವರೊಬ್ಬ ಇದ್ದಾನೆ ಇಲ್ಲಿ ಅಲ್ದಿದ್ರೆ ಇನ್ನೊಂದ್ ಕಡೆ ಕೊಡ್ತಾನೆ ಆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದಲ್ಲದೆ ಆ ಒಂದು ನಗು ಯಾರನ್ನಾದ್ರೂ ಎದುರುಗೊಂಡಾಗ ಮುಖದಲ್ಲಿ ಒಂದು ನಗು ಇರ್ಲೇಬೇಕು ಅದು ಇಲ್ಲದಿದ್ದವ ತೀರ ದರಿದ್ರ ಅಂತ ನನ್ನ ಒಂದು ಭಾವನೆ ಅಂತ ನಾನು ಹೇಳ್ತೇನೆ ಮತ್ತೇನು ಹೇಳ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರನ್ನು ಬೆಳೆಸಿ ನೀವು ಬೆಳೆಯಿರಿ ನಾವು ಅಂದ್ರೆ ಸಣ್ಣ ಪುಟ್ಟ ಟೈಲರಿಂಗ್ ಕಲೀಲಿಕ್ಕೆ ಹೋಗಿದ್ದಾಗ ಅಲ್ಲಿ ಮೇಡಮ್ ಹೇಳೋರು ನಾವು ನಮ್ಮ ಕೈಯಲ್ಲಿರೋ ಹೊರೆನ ಇನ್ನೊಬ್ಬರಿಗೆ ಕೊಡದೇ ಇದ್ರೆ ನಾವು ಇನ್ನೊಬ್ಬರಿಂದ ಹೊರ ಹೇಗೆ ಅಂದ್ರೆ ನಾವು ಏನ್ ಕಲ್ತಿದ್ದೇವ ಅದನ್ನ ನಾವು ಇನ್ನೊಬ್ರಿಗೆ ಕೊಡದೇ ಇದ್ರೆ ನಮಗೆ ಇನ್ನೊಬ್ಬರಿಂದ ಸಿಕ್ಕುದಿಲ್ಲ ನಾವು ಇಷ್ಟು ಕಲ್ತಿದ್ದೇವೆ ಅಂತ ಇಟ್ಕೊಂಡು ಕುತ್ಕೊಂಡ್ರೆ ಅಲ್ಲಿಗೆ ಮುಗೀತು ಮತ್ತಿಲ್ಲ ಜೀವನ ಹಾಗೆ ನೀವೇನ್ ತಕೊಂಡಿದ್ದೀರಾ ನೀವೇನು ಗಳಿಸ್ಕೊಂಡಿದ್ದೀರಾ ಇನ್ನೊಬ್ರಿಗೆ ಹಂಚಿ ಆಟೋಮ್ಯಾಟಿಕ್ ಆಗಿ ನಿಮಗೆ

ಯಾವ ಎಲ್ಲಾ ಕಾಲಕ್ಕೂ ನಾವೇ ಆ ರಂಗಸ್ಥಳದಲ್ಲಿ ಕುಣಿಯುವಂತ ಎಲ್ರಿಗೂ ಅವಕಾಶ ಇದೆ ಸಮಾನ ಅವಕಾಶಗಳು ಎಂಬುದು ನನ್ನ ಅಭಿಪ್ರಾಯ ಹಾಗಾಗಿ ನಾನು ಅದನ್ನು ಅನುಸರಿಸ್ತೇನೆ ಕೂಡ ಮತ್ತೆ ಇನ್ನೊಂದು ಸಾಲ ಇಲ್ಲಿ ಹೇಳ್ತೇನೆ ಏನಂದ್ರೆ ಭಾವಿಸಿ ಬರೆಯಲು ಕವಿ ನಾನಲ್ಲ ಅನುಭವಿಸಿಯೇ ಬರೆವೆ ಅನುಭವಿಸದೆ ವಿಧಿಯೇ ಇಲ್ಲ ವಿಧಿ ನನ್ನನ್ನು ಇರಿಯೆ ಅಂತ ನನ್ನದೇ ಕವಿತೆಯ ಸಾಲುಗಳು ಇದು ನನಗೆ ಪ್ರತಿ ಒಂದು ಹೆಜ್ಜೆ ಹೆಜ್ಜೆಗೆ ನಾನು ಅದನ್ನು ಅನುಸರಿಕೊಂಡು ಅಂದ್ರೆ ಅದು ನಿನ್ಗೆ ಸಿಕ್ಕುದಿಲ್ಲ ನಿನ್ಗೆ ಅಲ್ಲದ್ದು ಎಂಬ ನನ್ನ ಭಾವ ಅದು ಹೌದು ಹಾಗಾಗಿ ಎಲ್ರೂ ಕೂಡ ಒಳ್ಳೆಯವರಾಗಿ ಒಳ್ಳೆತನವನ್ನ ಹಂಚಿ ನಗಿ ಖುಷಿ ಪಡಿ ಅಷ್ಟೇ ಹೇಳೋಣ ಖುಷಿ ಆಯ್ತು ಮೇಡಮ್ ನಿಮ್ಮೊಂದಿಗೆ ಮಾತಾಡಿ ತುಂಬಾ ಬರೀರಿ ತುಂಬಾ ಬೇಕು ಇಂತ ಕವಿತೆಗಳೆಲ್ಲ ಜನರ ಮನಸ್ಸನ್ನ ಮೇಲೆ ಪರಿಣಾಮ ಬೀರ್ಲಿಕ್ಕೆ ಹೇಳಿದ್ರಲ್ಲ ಒಳ್ಳೆಯವರಾಗಿ ಅಂತ ಹೇಳಿ ಆ ಸಹ ನಿಮ್ಮ ಕವಿತೆಗಳಲ್ಲಿ ನಾವು ಕಾಣ್ಬೇಕಾಗಿದೆ ಮೇಡಮ್ ಇಷ್ಟೊತ್ತ ನಮ್ಮೊಂದಿಗಿದ್ರಿ ಧನ್ಯವಾದಗಳು ತುಂಬಾ ಧನ್ಯವಾದಗಳು ಟಿ ಟಿವಿಗೆ ನಾನು ನನ್ನ ಕರೆದು ಒಂದು ಇಷ್ಟು ಮಾತಾಡ್ಲಿಕ್ಕೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಅನಿತಾ ಇರ್ಬೋದು ಅದರ ಹಿಂದೆಯೇ ಶ್ರಮಿಸಿದವರಿಗಿರ್ಬೋದು ಎಲ್ಲರಿಗೂ ಕೂಡ ನನ್ನ ತುಂಬ ಹೃದಯ ಧನ್ಯವಾದಗಳು ಮತ್ತೆ ಇಲ್ಲಿ ತನಕ ನಾನು ಬರ್ಲಿಕ್ಕೆ ನನಗೆ ಸಹಕರಿಸಿದಂಥ ನನ್ನ ಪತಿರಾಯರು ನನ್ನ ಮಕ್ಕಳು ಎಲ್ರಿಗೂ ಕೂಡ ಈ ಕ್ಷಣದಲ್ಲಿ ನಾನು ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ತೆ ನೋಡಿದ್ರಲ್ಲ ವೀಕ್ಷಕರೇ ಇದು ಇಂದಿನ ಕವಿ ಸಮಯ ಹಿರಿಯ ಕಿರಿಯ ಎಲೆಮರೆಯ ಕವಿ ಮನಗಳ ಅನಾವರಣ ಮುಂದಿನ ಕವಿ ಸಮಯದಲ್ಲಿ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ ಅಲ್ಲಿ ಅವರಿಗೆ ನೋಡ್ತಾ ಇರಿ ಸ್ಪಂದನ